ಎಲ್ಲರೂ ಊಟ ಮಾಡಿರಿ ಇಲ್ಲ ಪ್ರಾರಂಭದಲ್ಲಿ ಮಹಾತಪಸ್ವಿ ಶಿವಿಯೋಗಿಗಳನ್ನ ಸ್ಮರಣೆ ಮಾಡಿ ಆತನಿ ತಾಲೂಕಿನ ವಿವಿಧ ಅಭಿವೃದ್ಧಿಯ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ಈಗ ತಾನೇ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಈ ನಾಡಿನ ಅಪರೂಪ ರಾಜಕಾರಣಿ ಬಡವರ ಬಂದು ದೀನ ದಲಿತರ ಹಿತಚಿಂತಕರು ಸಾಮಾಜಿಕ ನ್ಯಾಯದ ಪರವಾಗಿ ಯಾವಾಗಲೂ ಧ್ವನಿ ಎತ್ತಿರ್ತಕ್ಕಂಥ ಈ ನಾಡಿನ ಜನಮೆಚ್ಚಿದ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಸಂಘಟನೆಯ ಚತುರರು ಪಕ್ಷಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೇ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವರಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಂಗೋಪನಾ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ವರವರೇ ಸಣ್ಣ ನೀರಾವರಿಯ ಸಚಿವರು ನನಗೆ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಎನ್ ಎಸ್ ಹಿಂದಿನ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಯುವಕರಲ್ಲಿ ಯುವಕರಾಗಿರ್ತಕ್ಕಂಥ ಪ್ರಕಾಶಣ್ಣ ಹುಕ್ಕೇರಿ ಅವರೇ ಸರ್ಕಾರದ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಅವರೇ ಪಕ್ಕದ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ರಾಜು ಕಾಗೆ ಅವರೇ ಮಹೇಂದ್ರ ತಮ್ಮಣ್ಣವ್ರವ್ರೆ ಬಾಬಾ ಸಾಹೇಬ್ ಪಾಟೀಲ್ ರವ್ರೆ ವಿಶ್ವಾಸ್ ವೈದ್ಯ ಅವರೇ ಜೆ ಟಿ ಪಾಟೀಲ್ ರವ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಚಂಡರಾಜ್ರವ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯನಿ ಸೋದರಿ ಶ್ರೀಮತಿ ಶಾಣಕ್ಕ ಪೂಜಾರಿ ಅವರೇ ಸಮಯದ ಅಭಾವ ದಯವಿಟ್ಟು ಯಾರೂ ಅಪಾರ್ಥವನ್ನ ಮಾಡ್ಕೋಬಾರದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಹಿರಿಯ ಕಿರಿಯ ಅಧಿಕಾರಿ ಗೆಳೆಯರೇ ಇಲ್ಲಿ ಸೇರಿರ್ತಕ್ಕಂಥ ಅಪಾರ ಸಂಖ್ಯೆಯಲ್ಲಿ ನನ್ನ ಎಲ್ಲ ಪೂಜ್ಯ ರೈತ ಬಂಧುಗಳೇ ಮಿತ್ರರೇ ಶ್ರದ್ಧೆಯ ತಾಯಂದಿರೇ ಮಾಧ್ಯಮದ ಗೆಳೆಯರೇ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಏನು ಕೇಳಬೇಕು ಮತ್ತು ಏನು ಕೇಳಬಾರ್ದು ಅಂತ ಹೇಳಿ ಗೊಂದಲದಲ್ಲಿ ನಾನು ಇದ್ದೀನಿ ಬಹುಶಃ ನನಗೆ ಅನಿಸುತ್ತೆ ನೋಡಿದ್ರೆ ನಾನು ಏನ್ ಕೇಳ್ತೀನಿ ಅದನ್ನೆಲ್ಲ ಕೊಡುವಂತ ಒಂದು ಭಾವ ಇವತ್ತು ಕಾಣ್ತಾ ಇದೆ ಆದ್ರೆ ನಿಮ್ಮ ಕಷ್ಟನು ನಾನು ಬಹಳ ಹತ್ತಿರದಿಂದ ನೋಡಿದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪರಿಶ್ರಮದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಭಾಗ್ಯದ ಬಾಗಿಲವನ್ನು ತೆರೆದು ಇವತ್ತು ಚುನಾವಣೆಯ ನಗಡದ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದ ಮೇಲೆ ಮೊದಲನೇ ಬಾರಿಗೆ ನಮ್ಮ ಬೆಳಗಾವಕ್ಕೆ ಗಂಡು ಮೆಟ್ಟಿನ ನೆಲಕ್ಕೆ ನೀವು ದಯಮಾಡಿಸಿದ್ದೀರಿ ನನ್ನಲ್ಲಿ ಬಹಳಷ್ಟು ಆಶೆ ಇದೆ ನನ್ನ ಕ್ಷೇತ್ರದ ಜನರ ಋಣದ ಭಾರವನ್ನು ಕಡ್ಕೋಬೇಕು ಕಡಿಮೆ ಮಾಡಬೇಕು ಅಂತಕ್ಕಂಥ ಹಂಬಲ ಬಹಳಷ್ಟು ಇದ್ರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಇವತ್ತಿನ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾನು ಜಾಸ್ತಿಗೆ ಹೆಚ್ಚು ಕೇಳಲಿಕ್ಕೆ ಹೋಗೋದಿಲ್ಲ ತಾಪತ್ರೆಗಳು ನೂರಾರು ಇದೆ ಎಷ್ಟು ತಾಪತ್ರ ಇದೆ ಅಂದ್ರೆ ಒಂದು ಸಣ್ಣ ದೃಷ್ಟಾಂತವೇನ ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಸಮಯದ ಅಭಾವ ಇದೆ ಉಕಮ ಕೇಂದ್ರಗಳು ಸ್ವಲ್ಪ ನಮ್ಮ ಕಡೆ ದಯಮಾಡಿಸ್ಬೇಕು ಒಂದು ಹಳ್ಳಿ ಹಳ್ಳಿ ಒಳಗ ಒಂದು ಕುಟುಂಬ ತಾಯಿ ತಂದೆ ಜೀವನ್ ಪೂರ್ತಿ ಕಷ್ಟಪಟ್ಟಿದ್ರು ವಯಸ್ಸಾಗಿತ್ತು ಒಂದೇ ಒಂದು ಗಂಡು ಮಗು ಅದನ್ನ ಮಗು ಮದುವೆ ಮಾಡಿದ್ರು ಆ ಮಗನಿಗೆ ಮದ್ವಿ ಮಾಡಿ ನಲವತ್ತು ವರ್ಷ ಆಯ್ತು ಸರ್ ಮಕ್ಕಳಾಗಲಿಲ್ಲ ಯಾರಿಗೆ ಮಗನಿಗೆ ತಂದೆಗೆ ವಯಸ್ಸಾಯ್ತು ತಾಯಿಗೆ ವಯಸ್ಸಾಯ್ತು ಇವನಿಗೀ ನಲವತ್ತು ವಯಸ್ಸಾಯ್ತು ಗಂಡು ಮಗನೂ ಆಗಲಿಲ್ಲ ಹೆಣ್ಣು ಮಗು ಆಗಲಿಲ್ಲ ಕನೆಗೆ ಅವರ ತಂದೆ ಜೀವನದಲ್ಲಿ ಉದ್ದಕ್ಕೂ ದುಡಿದು 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 ಹೋಗಿದ್ದ ಇನ್ನೇನು ಮಗ ಕೈಗೆ ಬಂದ ಅಂತ ತಿಳ್ಕೊಂಡು ಮಗನ ಬೆಳೆಸಿದ ಮಗನೂ ಕೂಡ ದುಡಿದು 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 ತಾಯಿ ತಂದಿನ ಸಲಿವಿ ಸಾಕಷ್ಟು ಕಷ್ಟಪಟ್ಟ ಕೊನೆಗೆ ಅವನ ಜೀವನದಲ್ಲಿ ಎಂತ ಜಿಗುಪ್ಸೆ ಬಂತು ಅಂದ್ರೆ ಇಡೀ ಜೀವನದೊಳಗೆ ಕಷ್ಟ ಬಿಟ್ರೆ ಬೇರೆ ಏನೂ ಸಿಗಲೇ ಇಲ್ಲಲ್ಲ ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಒಂದ್ಸರಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿಸಿ ಶರಣ ಸಜ್ಜನಿಕೆ ವ್ಯಕ್ತಿ ಒಂದು ದೊಡ್ಡ ಗುಡ್ಡದ ಮೇಲೆ ಹೋದ ಅಲ್ಲಿ ಹೋಗಿ ಆಲೋಚನೆ ಮಾಡಿಸಿ ಇವತ್ತು ನಾನು ಪ್ರಾಣ ಬಿಡಬೇಕು ಈ ಗುಡ್ಡದ ಮೇಗಿಂದ ಹಾರಿ ಅಂತ ಅವಾಗ ಭಗವಂತನಿಗೆ ಕರುಣೆ ಬಂತು ಅಪ್ಪ ನೀನು ಸಾಯ್ಬೇಡ ನಿನ್ನ ಮನೆಯಲ್ಲಿ ನಿನ್ನನ್ನೇ ಅವಲಂಬನೆ ಮಾಡಿರ್ತಕ್ಕಂತ ತಾಯಿ ತಂದಿದ್ದಾರೆ ನಿನ್ನ ಮಡದಿ ಇದ್ದಾಳೆ ನೀನು ಸತ್ರ ಗತಿಯೇನು ಅಂತ ಹೇಳಿ ಭಗವಂತ ಪ್ರತ್ಯಕ್ಷನಾದ ಆದ್ರೆ ಭಗವಂತನಿಗೆ ಹೇಳಿದೆ ಏನು ಮಾಡಲಿ ನಾನು ಜೀವನದುದ್ದಕ್ಕೂ ಕಷ್ಟಪಟ್ಟೆ ಜೀವನದುದ್ದಕ್ಕೂ ದುಡಿದೆ ಏನೂ ಪ್ರತಿಫಲ ಸಿಗಲಿಲ್ಲ ಕೊನೆಗೆ ನನಗೆ ಒಂದು ಏನಾದರೂ ನೀನು ದಯಮಾಡಿಸು ಅಂತ ಹೇಳಿದಾಗ ಭಗವಂತ ಒಂದು ಮಾತು ಹೇಳಿದರು ನೀ ಏನು ಕೇಳ್ತಿ ಕೇಳು ಒಂದೇ ವರ ಕೇಳು ನೂರಾರು ವರ ಕೇಳಿದರೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವಾಗಿ ಅವನಿಗೆ ಸ್ವಲ್ಪ ಚಿಂತನೆ ಶುರುವಾಯಿತು ಇನ್ನೇನು ಮಾಡೋಣ ಅಂತ ತಿಳ್ಕೊಂಡು ಹಾಗಾದರೆ ನನಗೆ ಇಪ್ಪತ್ತು ನಾಲ್ಕು ಗಂಟೆಗಳ ಸಮಯ ಕೊಡು ನಾಳೆ ಬರ್ತೀನಿ ವಾಪಸ್ ಮನೆಗೆ ಹೋದ್ರು ಅವ್ರ ತಂದೆ ಕೇಳಿದ ಅಪ್ಪ ನಾನು ಸಾಯ್ಬೇಕು ಅಂತ ಹೋಗಿದ್ದೆ ಆದ್ರೆ ಭಗವಂತ ಪ್ರತ್ಯಕ್ಷ ಅದ ಏನ್ ಬೇಡ್ತಿ ಬೇಡು ಅಂತ ಕೇಳಿದ ನಾನು ಬೇಡಿದ್ದು ಕುಡ್ತೀಯಂತ ಕೇಳಿದಾಗ ಒಂದೇ ವಾರ ಕೇಳು ಅಂತ ಹೇಳಿದನ ಏನ್ ಕೇಳಿ ಅಂತ ಅವ್ರ ಅಪ್ಪ ಅವನಿಗೊಂದು ಬುದ್ಧಿ ಮಾತು ಹೇಳಿದ ಬಡತನದಿಂದ ಬೆಂದು ಇವತ್ತಿನ ದಿವಸ ನೀನು ಕೂಡ ಸತ್ತು ಹೋಗಿದೀಯ ನಾನು ಕೂಡ ಸತ್ತು ಹೋಗಿದ್ದೀನಿ ಐಶ್ವರ್ಯ ಕೇಳು ಅಂದ ಆಯಿತು ಅಂದ ಹೆಂಡತಿ ಕಡೆ ಹೋದ ಅಪ್ಪನ ಕೇಳಿದೆ ಐಶ್ವರ್ಯ ಕೇಳಿದ ಕೇಳಂತ ಹೇಳಿದ ಏನು ಕೇಳಲಿ ಅಂದ ಏನು ಕೇಳಕ್ ಹೋಗ್ಬೇಡ ನಲ್ವತ್ತು ವರ್ಷ ಆತ ನಿನ್ನ ಮದುವೆ ಆಗಿ ಒಂದು ಮಗು ಆಗಿಲ್ಲ ಒಂದು ಗಂಡು ಮಗುನ ಕೇಳು ಅನು ಅವಾಗ ತಾಯಿ ಕಡೆ ಹೋದ ತಾಯಿನ ಕೇಳ್ತಾನೆ ಅಮ್ಮ ಏನ್ ಕೇಳ್ಲಿ ಅಂತ ನೀನು ಹುಟ್ಟಿದಾಗಿಂದ ನನಗೆ ಕಣ್ಣಿಲ್ಲಪ್ಪ ನಿನ್ನ ಕಣ್ಣನ್ನು ಒಡಿ ಇಲ್ಲ ನಾನು ಭಗವಂತನಿಗೆ ಏನು ಕೇಳಬೇಡ ಒಂದು ಸ್ವಲ್ಪ ಕಣ್ಣು ಕೇಳು ನನಗೆ ದೃಷ್ಟಿ ಬಂದ್ರೆ ನಿನ್ನನ್ನು ನೋಡಿ ಒಂದ್ಸಲ ನಾನು ಕಣ್ಣು ಮುಸ್ತೀನಿ ಅಂತ ತಾಯಿ ಹೇಳ್ತಾಳ ಯಾರ್ದು ಕೇಳಬೇಕು ಭಗವಂತರೇ ಒಂದು ಅಂತ ಹೇಳಿದ ಇನ್ಯಾವ್ದು ಕೇಳಿ ಅಂತ ಸರ್ ಅವನ್ ಬಂದು ಎಟ್ಟು ಒಂದೇ ಒಂದು ವಿಷಯ ಕೇಳಿದ ಭಗವಂತ ಮತ ಪ್ರತಕ್ಷ ಏನು ಕೇಳ್ತಿ ಕೇಳನು ಅವಾಗ ಒಂದು ಮಾತು ಕೇಳಿದ ನನ್ನ ಮಗ ಬಂಗಾರ ತಾಟಿನೊಳಗೆ ಊಟ ಮಾಡೋದು ನನ್ನ ತಾಯಿ ನೋಡ್ಬೇಕು ಅಂತಂದ ನನ್ನ ಮಗ ಬಂಗಾರ ತಾಟಿನಾಗ ಊಟ ಮಾಡೋದು ನನ್ನ ತಾಯಿ ನೋಡಬೇಕು ಅಂತ ಕಣ್ಣು ಬಂತು ಬಂಗಾರ ಅಂದ್ರೆ ಐಶ್ವರ್ಯನು ಬಂತು ಇವ್ನಿಗೆ ಮಗ ಇರಲಿಲ್ಲ ಮಗು ಆಯ್ತು ಮೂರೂ ಬೇಡಿಕೆ ಒಂದರಲ್ಲೇ ಬಂತು ಅದಕ್ಕೆ ನಾನು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಬರೋದಕ್ಕೆ ಅನುಮಾನ ಮಾಡಕ್ಕೆ ಹತ್ತಿದ್ರು ನಂದು ಬೇರೆ ಕಾರ್ಯಕ್ರಮ ಇದೆ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಸ್ವಾಮಿ ಹಂಗಾಗಲ್ಲ ನೀವು ಬರಲೇಬೇಕು ಅಂತ ಹೇಳಿದೆ ಅವಾಗ ನಾನು ವಿನಂತಿಯನ್ನು ಮಣ್ಣಿಸಿ ಇವತ್ತು ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಸರ್ ನಾ ಏನೂ ಕೇಳಂಗಿಲ್ಲ ನನ್ನ ಮಗ ಬಂಗಾರ ತಾಟಿನಾಗ ಊಟ ಮಾಡೋದು ನನ್ನ ತಾಯಿ ನೋಡ್ಬೇಕಷ್ಟೇ ಭಾಗದೊಳಗೆ ಇನ್ನು ಎಪ್ಪತ್ತು ಎಕ್ ಸಾವಿರ ಎಕರೆ ಜಮೀನು ನೀರಾವರಿ ಇಲ್ಲ ಇವತ್ತಿಗೂ ಮಹಾರಾಷ್ಟ್ರ ಗುಳೆ ಹೋಗ್ತಾ ಇದ್ದಾರೆ ಅದಕ್ಕೆ ಆ ನೀರಾವರಿಗೆ ತಾಸ್ತನ್ಬೇಕು ಈ ಕಡೆ ಕೂತವ್ರು ಬಲಗಡೆ ಕೂತವ್ರು ಹೌದ್ ಹೌದ್ ಅನ್ಬೇಕು ಅದರ ಜೊತೆಗೆ ಸೌಳು ಜವಳು ನಮ್ಮಲ್ಲಿ ಜಾಸ್ತಿ ಆಗಿದೆ ಅದು ಮುಖ್ಯಮಂತ್ರಿಗೆ ಬರುತ್ತೆ ಒಂಬತ್ತು ಹಳ್ಳಿ ಪುನರ್ವಸತಿ ಮಾಡಬೇಕಾಗಿದೆ ಅದು ಮುಖ್ಯಮಂತ್ರಿಗೆ ಬರುತ್ತೆ ಒಟ್ಟ ಆ ಕಡೆ ಕೂತು ನಮ್ಮ ದೊರೆ ತಥಾಸ್ತ್ ಅನ್ಬೇಕು ಇವರು ಹೂ ಹೂ ಅನ್ಬೇಕು ಅದ್ರ ಜೊತೆಗೆ ಸರ್ ಒಂದು ಸಣ್ಣ ರಾಜು ಕಾಗೆ ಅವ್ರ ಪರವಾಗಿ ಒಂದು ಸಣ್ಣ ವಿನಂತಿ ಇರಿ ರಾಜು ಕಾಗೆ ಅವರು ನೀವು ಮುಖ್ಯಮಂತ್ರಿ ಇದ್ದಾಗ ಕಾಗವಾಡ ಕ್ಷೇತ್ರಕ್ಕೆ ಬಂದು ಬಸವೇಶ್ವರಿ ಆತನೀರ್ ಅವರಿ ಶಿಲಾನ್ಯಾಸ ಮಾಡಿದ್ರಿ ನಿಮ್ಮ ಕಾಲಾವಧಿ ಒಳಗ ಸಾವಿರದ ಒಂದು ನೂರ ಎಂಬತ್ತು ಕೋಟಿ ಬಿಡುಗಡೆ ಆಯ್ತು ಇನ್ನು ಬರೇ ಮೂವತ್ತರಿಂದ ನಲವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಎಪ್ಪತ್ತು ಪ್ರತಿಶತ ನೀರಾವರಿ ಇವತ್ತು ಪ್ರಾರಂಭ ಆಗುತ್ತೆ ಅದಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೇಳಿ ರಾಜು ಕಾಗೆನ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸರ್ ಇದನ್ನು ಒಂದು ನೀರಾವರಿ ಒಂದು ಪ್ರಮುಖವಾಗಿರೋದು ನೀವೇನಂತಿರೋ ಗೊತ್ತಿಲ್ಲ ನನ್ನ ಬಾಜುಕ್ ಬಂದ್ ಕೂತ್ರೆ ಏನಯ್ಯ ನಾನು ಕರ್ಕೊಂಡು ಬಂದ ನನಗೆ ಇದನ್ನೇನು ಗೋಳ್ಕಾಗ್ತಾ ಇದ್ದಿ ಅಂತ ಅನ್ಬಹುದು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಇದೇ ಪಕ್ಕಕ್ಕೇನೆ ನೂರ ಎಕರೆ ಜಮೀನು ಕೊಟ್ಟಿ ಇಲ್ಲಿ ಕೃಷಿ ಕಾಲೇಜನ್ನು ನಿರ್ಮಾಣ ಮಾಡಲಿಕ್ಕೆ ಘೋಷಣೆ ಮಾಡಿದ್ರು ಆ ಪುಣ್ಯಾತ್ಮ ಘೋಷಣೆ ಮಾಡ್ಕೋತ ಕುಂಟ್ಕೋತ್ ಹೋಗಿಬಿಡ್ರೆ ನಮಗ್ ದುಡ್ಡೇ ಕೊಡ್ಲಿಲ್ಲ ನಿಮ್ಗೆ ಕಷ್ಟ ಇದೆ ನನಗೆ ಅರ್ಥ ಆಗ್ತಾ ಇದೆ ಈ ವರ್ಷಕ್ಕೆ ಬರೆಯೋ ಒಂದು ಇಪ್ಪತ್ತು ಕೋಟಿ ನೀವು ಕೊಟ್ರೆ ಅದನ್ನ ಚಾಲನೆಯನ್ನು ಕೊಡ್ತೀವಿ ಮುಂದಿನ ಮೂರು ವರ್ಷದೊಳಗ ಆ ಕೃಷಿ ಕಾಲೇಜನ್ನು ಮಂಜೂರು ಮಾಡಿ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಮಹಾರಾಷ್ಟ್ರದಲ್ಲಿ ಒಂದು ಒಣ ಒಂದು ಈ ಮಧ್ಯಾಹ್ನದ ಬಿಸಿ ಊಟಕ್ಕೆ ಅಂಗನವಾಡಿಯರಿಗೆ ನಾನು ಅಕ್ಕನ ಕರೆಸಿದ್ದ ಅದಕ್ಕೆ ಅಂಗನವಾಡಿ ಮತ್ತು ಬಿಸಿ ಊಟ ಮಧ್ಯಾಹ್ನ ಗರ್ಭಿಣಿ ಹೆಣ್ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಈ ಒಣ ದ್ರಾಕ್ಷಿಯನ್ನು ಸರ್ಕಾರದಿಂದ ಖರೀದಿ ಮಾಡಿ ಆ ಎಲ್ಲ ಯೋಜನೆಗಳಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಹೇಳಿ ಅದನ್ನು ಸ್ವಲ್ಪ ಸಹಾನುಭೂತಿಯಿಂದ ನೀವೆಲ್ಲರೂ ಸೇರಿಕೊಂಡು ಅದನ್ನು ಪರಿಶೀಲನೆ ಮಾಡಿ ಅದೇ ಥರ ನಮ್ಮ ಕರ್ನಾಟಕದಲ್ಲಾದರೆ ದ್ರಾಕ್ಷಿ ಬೆಳೆಗಾರರಿಗೆ ಸ್ವಲ್ಪ ಅನುಕೂಲ ಆಗ್ತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬೈತೀನಿ ಅದರ ಜೊತೆಗೆ ಇದಕ್ಕೆ ಎಂ ಎಸ್ ಪಿ ಫಿಕ್ಸ್ ಆಗಿಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ ಕೇಂದ್ರ ಸರ್ಕಾರ ಕೇಳಬೇಕು ಬೆಂಬಲ ಬೆಲೆ ದ್ರಾಕ್ಷಿ ಒಣ ದ್ರಾಕ್ಷಿಗೆ ನಿಗದಿ ಆಗಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಯದ ಅಭಾವ ಬಹುಶಃ ನನ್ನ ಭಾವನೆ ನಿಮ್ಮೆಲ್ಲರ ಭಾವನೆಯನ್ನ ಅವರಿಬ್ರು ಮಹಾನ್ ನಾಯಕರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇನ್ನು ಪೀಡೋಪಿಡಿ ಮಂತ್ರಿಗಳು ಮತ್ತು ಮಹಿಳಾ ಮಕ್ಕಳ ಮಂತ್ರಿಗಳು ನಮ್ಮ ಜಿಲ್ಲೆಯವರು ಇದ್ದಾರೆ ನಾವೇನು ಹೋಗಿ ಕೈ ಹಾಕಿ ತಕೊಂಡು ಬರೋದು ಅಷ್ಟೇ ಬಾಕಿ ಅದ ಅವಾಗಷ್ಟು ನಾವು ಕೈ ಹಾಕಿ ತಕ್ಕೊಂಡ್ ಮುಂದೆ ಅವರಷ್ಟು ಮೌನವಾಗಿದ್ರೆ ಸಾಕು ಅದರದ್ದು ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ಕೊಳ್ಳೋಣ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಈ ಕಾರ್ಯಗಳಿಗೆ ದಯಮಾಡಿ ತಾವು ಸಹಾನುಭೂತಿಯಿಂದ ಇದನ್ನು ಪರಿಶೀಲನೆಯನ್ನು ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರೆ ಬರಗಾಲದ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಒಂದು ಶಕ್ತಿಯನ್ನ ಕೊಟ್ಟಂಗೆ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಒಂದು ಪ್ರೀತಿಯ ಕರೆಗೆ ತಾವೆಲ್ಲರೂ ದಯಮಾಡಿಸಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಈ ತಾಲೂಕಿನ ರೈತರ ಪರವಾಗಿ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ ನಾನು ಮಾತು ವಿರಾಮ್ ಕೊಡ್ತೀನಿ ನಮಸ್ಕಾರ